ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ 72ನೇ ಸಂಚಿಕೆಯಲ್ಲಿ ಆತ್ಮನಿರ್ಭರ್ ಭಾರತ್ನ ಯಶಸ್ಸು ವನ್ಯಜೀವಿ ಸಂರಕ್ಷಣೆ ಪ್ಲಾಸ್ಟಿಕ್ ಮುಕ್ತ ಭಾರತ ಸೇರಿದಂತೆ ಅನೇಕ ಪ್ರಮುಖ ವಿಷಯಗಳನ್ನು ಜನತೆಯೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. मेरे प्यारे देशवासियों, नमस्कार। आज 27 दिसंबर है, चार दिन बाद ही 2021 की शुरुआत होने जा रही है। आज की मन की बात। ಹೊಸ ವರ್ಷ ಆಗಮಿಸುತ್ತಿರುವ ಸಂದರ್ಭದಲ್ಲಿ ಜನತೆಗೆ ಶುಭಾಶಯ ಕೋರಿದ ಪ್ರಧಾನಿ, 2020ನೇ ವರ್ಷ ವಿಶೇಷವಾಗಿದೆ. ಕೊರೋನಾ ಸಾಂಕ್ರಾಮಿಕ ನಡುವೆಯೂ ದೇಶದ ಜನರು ತಮ್ಮ ಸಾಮರ್ಥ್ಯ, ಸಾಮೂಹಿಕ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಜನತಾ ಕರ್ಫ್ಯೂನಂತಹ ಹೊಸ ಪ್ರಯೋಗ ಇಡೀ ವಿಶ್ವಕ್ಕೆ ಸ್ಫೂರ್ತಿಯಾಗಿದೆ. ಜನತೆ ಕೊರೋನಾ ಸೇನಾನಿಗಳಿಗೆ ಗೌರವಿಸಿ ಸಾಂಕ್ರಾಮಿಕ ವಿರುದ್ಧದ ಹೋರಾಟದಲ್ಲಿ ಒಗ್ಗಟ್ಟು ತೋರಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ವೇಳೆ ಅನೇಕ ಸವಾಲುಗಳು, ಸಂಕಷ್ಟಗಳು ಎದುರಾದವು. ಆದರೆ ಪ್ರತಿಯೊಂದು ಸಂಕಷ್ಟದಿಂದಲೂ ನಾವು ಹೊಸ ಪಾಠ ಕಲಿತಿದ್ದೇವೆ. ಇದರಿಂದ ಹೊಸ ಸಾಮರ್ಥ್ಯ ಸೃಷ್ಟಿಯಾಗಿ ಸ್ವಾವಲಂಬನೆ ವೃದ್ಧಿಸಿದೆ. ಆತ್ಮನಿರ್ಭರ್ ಭಾರತ್ ಹೊಸ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುತ್ತಿದೆ. ದೇಶೀಯ ನಿರ್ಮಿತ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಎಂದರು. ಅಗರ್ ಶಬ್ದೋ ಮೇ ಕಹನಾ ಹೈ ತೋ ಇಸ್ ಸಾಮರ್ಥ್ಯ ಕಾ ನಾಮ್ ಹೈ ಆತ್ಮನಿರ್ಭರತಾ ಕಿ ವೆಂಕಟ್ ಜಿ ನೇ ಚಿಠಿ ಕೆ ಸಾಥ್ ಏಕ್ ಚಾರ್ಟ್ ಭಿ ಅಟ್ಯಾಚ್ ಕರ್ ರಖಾ ಹೈ. ವಿಶಾಖಪಟ್ಟಣಂನ ವೆಂಕಟ ಮುರಳಿ ಪ್ರಸಾದ್ ತಯಾರಿಸಿರುವ ಭಾರತದಲ್ಲಿ ದಿನನಿತ್ಯ ಬಳಸುವ ವಿದೇಶಿ ವಸ್ತುಗಳ ಪಟ್ಟಿಯನ್ನು ಪ್ರಸ್ತಾಪಿಸಿರುವ ಪ್ರಧಾನಿ, ದಿನನಿತ್ಯ ನಾವು ಬಳಸುವ ವಿದೇಶಿ ವಸ್ತುಗಳಿಗೆ ಪರ್ಯಾಯವಾಗಿ ಭಾರತದಲ್ಲೇ ಸಿಗುವ ವಸ್ತುಗಳನ್ನು ಬಳಸಬೇಕಾಗಿದೆ. ಇದೀಗ ದೇಶದ ಜನತೆ ದೃಢ ಸಂಕಲ್ಪದಿಂದ ಹೆಜ್ಜೆ ಮುಂದಿಟ್ಟಿದ್ದಾರೆ. ವೋಕಲ್ ಫಾರ್ ಲೋಕಲ್ ಎಂಬುದು ಈಗ ಪ್ರತಿ ಮನೆಯಲ್ಲಿಯೂ ಪ್ರತಿಧ್ವನಿಸುತ್ತಿದೆ. ವಿಶ್ವದರ್ಜೆ ಗುಣಮಟ್ಟದ ವಸ್ತುಗಳನ್ನು ತಯಾರಿಸಲು ಕಾರ್ಖಾನೆಗಳು ಮತ್ತು ನವೋದ್ಯಮಗಳು ಸಂಕಲ್ಪ ತೊಡಬೇಕು ಎಂದರು. घर घर में गूंज रहा है। ऐसे में अब यह सुनिश्चित करने का समय है कि हमारे प्रोडक्ट्स विश्व स्तरीय हो। जो भी ग्लोबल बेस्ट हैं वो हम भारत में बनाकर दिखाएं। आज के ही दिन गुरु गोविंद सिंह जी के पुत्रों ದೇಶದ ಸಂಸ್ಕೃತಿ ರಕ್ಷಿಸಲು ಅನೇಕ ಮಹನೀಯರ ಬಲಿದಾನವನ್ನು ಸ್ಮರಿಸಿದ ನರೇಂದ್ರ ಮೋದಿ, ಗುರು ಗೋವಿಂದರ ಪುತ್ರರಾದ ಸಾಹಿಬ್ ಜಾದೆ ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರನ್ನು ಇದೇ ದಿನ ಗೋಡೆಯಲ್ಲಿ ಜೀವಂತ ಸಮಾಧಿ ಮಾಡಲಾಗಿತ್ತು. ಪರಂಪರೆ ಮತ್ತು ಸಂಸ್ಕೃತಿ ರಕ್ಷಣೆಗೆ ಚಿಕ್ಕ ವಯಸ್ಸಿನಲ್ಲೇ ಮುಂದಾದ ಅವರು ಬಲಿದಾನವಾದರು. ಈ ತ್ಯಾಗ ಬಲಿದಾನಕ್ಕೆ ಎಲ್ಲರೂ ಋಣಿಯಾಗಿದ್ದೇವೆ ಎಂದರು. हमारी सभ्यता को सुरक्षित रखने का महान कार्य किया। हम सब इस शहादत के कर्जदार हैं। एक बार फिर मैं श्री गुरु तेग बहादुर जी, माता गुजरी जी, गुरु गोविंद सिंह जी और चारों साहिब जादों की शहादत को नमन करता हूं। भारत में लेपर्ड्स ಯಾನಿ ತೆಂದುವ ಭಾರತದಲ್ಲಿ ಚಿರತೆ ಸಂತತಿ ಗಣನೀಯ ಏರಿಕೆಯಾಗುತ್ತಿರುವ ಕುರಿತು ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ, 2014ರಿಂದ 2018ರವರೆಗೆ ಭಾರತದಲ್ಲಿ ಚಿರತೆ ಸಂಖ್ಯೆಯಲ್ಲಿ ಶೇಕಡ 60ರಷ್ಟು ಏರಿಕೆಯಾಗಿದೆ. 2014ರಲ್ಲಿ ದೇಶದಲ್ಲಿ 7900 ಚಿರತೆಗಳಿದ್ದವು. 2019ರಲ್ಲಿ ಅವುಗಳ ಸಂಖ್ಯೆ 12852ಕ್ಕೆ ತಲುಪಿದೆ. ಚಿರತೆ ಸಂತತಿ ವೃದ್ಧಿಸುತ್ತಿರುವ ರಾಜ್ಯಗಳಲ್ಲಿ ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಗ್ರಸ್ಥಾನಗಳಲ್ಲಿವೆ. ಇದೊಂದು ಮಹತ್ತರ ಸಾಧನೆಯಾಗಿದೆ. ಅಲ್ಲದೆ ಹುಲಿ ಸಿಂಹಗಳ ಸಂಖ್ಯೆಯಲ್ಲೂ ಏರಿಕೆಯಾಗುತ್ತಿರುವುದು ಸಂತಸದ ವಿಷಯವಾಗಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರೂ ಅಭಿನಂದನಾರ್ಹರು. ವನ್ಯಜೀವಿ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ಭಾರತೀಯ ವನ ಕ್ಷೇತ್ರವೇ इसकी वजह यह है कि सरकारी नहीं बल्कि बहुत से लोग, सिविल सोसाइटी, कई संस्थाएं भी हमारे पेड़ पौधों और वन्य जीवों के संरक्षण में जुटी हुई हैं। वे सब बधाई के पात्र हैं। तो है ये फोटो एक मंदिर के हैं और बिफोर और आफ्टर के हैं।
ಕರ್ನಾಟಕದ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಶಿವಾಲಯದ ಜೀರ್ಣೋದ್ಧಾರ ಕುರಿತು ಪ್ರಸ್ತಾಪಿಸಿದ ನರೇಂದ್ರ ಮೋದಿ, ಶ್ರೀರಂಗಪಟ್ಟಣ ಹತ್ತಿರದ ವೀರಭದ್ರಸ್ವಾಮಿ ದೇವಸ್ಥಾನ ಶಿಥಿಲಗೊಂಡು ಗಿಡಗಂಟೆಗಳಿಂದ ಆವರಿಸಿತ್ತು. ಇದನ್ನು ಗಮನಿಸಿರುವ ಯುವ ಬ್ರಿಗೇಡ್ ಎಂಬ ಯುವಕರ ತಂಡ ದೇವಾಲಯವನ್ನು ಸ್ವಚ್ಛಗೊಳಿಸಿ ದುರಸ್ತಿ ಮಾಡಿ ಜೀರ್ಣೋದ್ಧಾರ ಮಾಡಿದೆ. ಇಂತಹ ಕಾರ್ಯಗಳು ಯುವ ಜನತೆಗೆ ಮಾದರಿಯಾಗಬೇಕು ಎಂದರು. कई अलग तरह के प्रोफेशन से जुड़े हैं. ऐसे में उन्होंने वीकेंड्स के दौरान समय निकाला और मंदिर के लिए कार्य किया. युवाओं ने मंदिर में दरवाजा लगवाने के साथ साथ बिजली का कनेक्शन भी लगवाया. इस प्रकार उन्होंने मंदिर के पुराने वैभव को फिर से स्थापित करने का काम किया. जुनून और दृढ़ निश्चय ऐसी दो चीजें हैं जिनसे लोग हर लक्ष्य प्राप्त कर सकते हैं. जब मैं अभी हम जिज्ञासा से कुछ नया सीखने और करने की बात कर रहे थे, नए साल पर नए संकल्पों की भी बात कर रहे थे, ಲೇಕಿನ್ ಕುಚ್ ಲೋಗ್ ಐಸೆ ಹೊಸ ವರ್ಷಕ್ಕೆ ಹೊಸ ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ ಪ್ರಧಾನಿ, ಕೆಲವರು ನಿರಂತರ ಏನನ್ನಾದರೂ ಹೊಸತನ್ನು ಮಾಡುತ್ತಲೇ ಇರುತ್ತಾರೆ, ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಉದ್ದೇಶವನ್ನು ಹೊಂದಿರುತ್ತಾರೆ. ಗುರುಗ್ರಾಮ್ನ ಪ್ರದೀಪ್ ಸಂಗವಾನ್ ಎಂಬ ಯುವಕ 2016ರಿಂದಲೂ ಹೀಲಿಂಗ್ ಹಿಮಾಲಯಾಸ್ ಎಂಬ ಹೆಸರಿನ ಆಂದೋಲನ ಮುನ್ನಡೆಸುತ್ತಿದ್ದಾರೆ. ತಮ್ಮ ಸ್ನೇಹಿತರು ಮತ್ತು ಸ್ವಯಂ ಸೇವಕರೊಂದಿಗೆ ಹಿಮಾಲಯದ ಅನೇಕ ಪ್ರದೇಶಗಳಿಗೆ ಹೋಗಿ ಪ್ರವಾಸಿಗರು ಬಿಸಾಡಿದ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯವನ್ನು ಸಂಗ್ರಹಿಸಿ ಪರಿಸರವನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ. ಹಾಗೆಯೇ ಕರ್ನಾಟಕದ ಅನುದೀಪ್ ಮತ್ತು ಮಿನಿಷಾ ಎಂಬ ದಂಪತಿ ಇಂತಹುದೇ ಕಾರ್ಯದಲ್ಲಿ ತೊಡಗಿದ್ದಾರೆ. ಕರ್ನಾಟಕದ ಸೋಮೇಶ್ವರ ಕಡಲ ತೀರದಲ್ಲಿ ಜನರು ಬಿಸಾಡಿದ ಕಸವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ನಂತರ ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಅನುದೀಪ್ ಹಂಚಿಕೊಂಡಾಗ ಸಾಕಷ್ಟು ಜನರು ಅವರೊಂದಿಗೆ ಕೈಜೋಡಿಸಿ ಸೋಮೇಶ್ವರ ಕಡಲ ತೀರದಲ್ಲಿ 800 ಕೆಜಿಗಿಂತಲೂ ಹೆಚ್ಚು ಕಸವನ್ನು ಸ್ವಚ್ಛಗೊಳಿಸಿದ್ದಾರೆ. ಉನ್ಕಿ ಇತ್ನಿ ಶಾನದಾರ್ ಸೋಚ್ ಸೆ ಪ್ರಭಾವಿತ ಹೋಕರ್ ಢೇರ್ ಸಾರೆ ಯುವಾ ಉನ್ಕೆ ಸಾಥ್ ಆಕರ್ ಜುಡ್ ಗಯೆ. आप जानकर हैरान रह जाएंगे, इन लोगों ने मिलकर सोमेश्वर बीच से 800 किलो से ज्यादा कचरा साफ किया है. ಇಂತಹ ಕಾರ್ಯಗಳು ಎಲ್ಲ ಯುವಕರಿಗೆ ಮಾದರಿಯಾಗಬೇಕು. ಸ್ವಚ್ಛ ಭಾರತ್ ಅಭಿಯಾನವನ್ನು ಮತ್ತಷ್ಟು ಸಾಕಾರಗೊಳಿಸಲು ಒಂದು ಬಾರಿ ಬಳಸುವ ಪ್ಲಾಸ್ಟಿಕ್ನಿಂದ ದೇಶವನ್ನು ಮುಕ್ತಗೊಳಿಸಬೇಕಾಗಿದೆ. 2021ರ ಸಂಕಲ್ಪಗಳಲ್ಲಿ ಇದೂ ಒಂದಾಗಬೇಕು. ಹೊಸ ವರ್ಷದಲ್ಲಿ ಎಲ್ಲರೂ ಆರೋಗ್ಯದಿಂದ ಇದ್ದು ಕುಟುಂಬದವರ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಎಂದರು. ನಯೇ ವಿಷಯ ಪರ್ ಮನ್ ಕಿ ಬಾತ್ ಹೋಗಿ. ಬಹುತ್ ಬಹುತ್ ಧನ್ಯವಾದ.